ಗಾಂಧೀಜಿಯವರ ಕನಸಾದ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ಕಾಗಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಸದನಗಾಪಟ್ಟಣದಲ್ಲಿ ಪಾದಯಾತ್ರೆ ಕೈಗೊಂಡರು. ಗಾಂಧೀಜಿಯವರ ಕನಸಾಗಿದ್ದ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವು ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ಇಂದು ನನಸಾಗುತ್ತಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೈಜೋಡಿಸಿ ತಮ್ಮ ತಮ್ಮ ಮನೆ, ಗಲ್ಲಿ, ಬೀದಿ, ಗ್ರಾಮಗಳನ್ನು ಸ್ವಚ್ಛ ಮಾಡಿಕೊಂಡು ಗಾಂಧೀಜಿಯವರ ಕನಸನ್ನು ನನಸಾಗಿಸೋಣ ಎಂದು ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ತಿಳಿಸಿದರು. ಸದಲ್ಗಾ ಪಟ್ಟಣದಲ್ಲಿ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ಪ್ರಯುಕ್ತ ಗ್ರಾಮದೆಲ್ಲೆಡೆ ಸಂಚರಿಸಿ 150 ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನಮ್ಮ ದೇಶವನ್ನು ಪ್ರಗತಿಯತ್ತ ತೆಗೆದುಕೊಂಡು ಹೋಗಲು ಮನೆ ಮನೆಗೆ ಶೌಚಾಲಯ, ಪ್ಲಾಸ್ಟಿಕ್ ಮುಕ್ತ ಭಾರತ, ಆರೋಗ್ಯಕ್ಕಾಗಿ ಯೋಗ, ಇವುಗಳನ್ನು ರೂಢಿಸಿಕೊಂಡು ನಮ್ಮ ಬದುಕನ್ನು, ಭಾರತವನ್ನು ಬದಲಿಸಿ ಬೆಳೆಸೋಣ ಎಂದರು. ಇವತ್ತು 150ನೇ ಮಹಾತ್ಮ ಗಾಂಧೀಜಿಯವರ ಜಯಂತಿ ನಿಮಿತ್ತವಾಗಿ ದೇಶದಾದ್ಯಂತ ಎಲ್ಲ ಸಂಸದರು ಪಾದಯಾತ್ರೆ ಕಮ್ಮಿ ಕಮ್ಮಿ 150 ಕಿಲೋಮೀಟರ್ ಬರೆದಂತೆ. ಇವತ್ತು ನಂದು 125 ಕಿಲೋಮೀಟರ್ ಆಗಿ ಇವತ್ತೇ 150 ಕಿಲೋಮೀಟರ್ ಮುಗಿತದೆ ಅಂತ ಹೇಳಲು ಅತಿ ಸಂತೋಷ. ಇದರ ಜೊತೆಗೆ ಗಾಂಧೀಜಿಯವರ ತತ್ವ ಸಿದ್ಧಾಂತ ಮತ್ತು ಅವರು ಕಂಡಂತ ರಾಮರಾಜ್ಯವನ್ನು ಮತ್ತೆ ಪುನಃ ಆಗಬೇಕಂತೂ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಜಿಯವರು ಒಂದು ಕಲ್ಪನೆ. ಅದರಲ್ಲಿ ಮುಖ್ಯವಾಗಿ ಸ್ವಚ್ಛ ಭಾರತ, ಸ್ವಚ್ಛ ಭಾರತ ಅಂದರೆ ಮನೆ ಮನೆಗೆ ಶೌಚಾಲಯ ಇರ್ಬೋದು, ಪ್ಲಾಸ್ಟಿಕ್ ಮುಕ್ತ ಭಾರತ, ಪರಿಸರ ಮಹತ್ವ, ನೀರಿನ ಮಹತ್ವ ಮತ್ತು ಯೋಗದ ಮಹತ್ವ, ಈ ಎಲ್ಲ ಪಂಚಭೂತ ಅಂದರೆ ಇವೆಲ್ಲನೂ ಮಹತ್ವವನ್ನು ಹಳ್ಳಿ ಹಳ್ಳಿಗೆ ತಿಳಿಸಬೇಕು. ಇವತ್ತು ಪಾದಯಾತ್ರೆ ಮಾಡಿದ್ದೀವಿ, ನಮ್ಮ ಕೆಲಸ ಮುಗಿತು. ಇನ್ನು ಸದಲ್ಗ ಗ್ರಾಮಸ್ಥರ ಎಲ್ಲ ಇದು ಕೆಲಸ ಅಂತ ನಾನು ಹೇಳಬೇಕು. ಯಾಕಂದರೆ ನಾವು ಹೋದ ನಂತರ ತಾವು ಕೂಡ ಮುಂದಿನ ದಿನಮಾನದಲ್ಲಿ ನಿತ್ಯ ನಿರಂತರವಾಗಿ ತಮ್ಮ ತಮ್ಮ ಕೆಲಸ ತಾವು ಮಾಡ್ಕೋಬೇಕು. ತಮ್ಮ ಗಲ್ಲಿಯಲ್ಲಿರ್ಬೋದು, ತಮ್ಮ ಮನೆ ಮುಂದೆ ಇರ್ಬೋದು, ತಮ್ಮ ಊರಲ್ಲಿರ್ಬೋದು, ಎಲ್ಲರೂ ಮಾಡಿದ್ರೆ ಈ ದೇಶ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಮತ್ತು ತಮ್ಮ ಊರು ಕೂಡ ಒಂದು ಆದರ್ಶ ಆಗಲಿಕ್ಕೆ ಸಾಧ್ಯ. ನಾನು ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಮುಖಂಡರಿಗೆ ನಾನು ವಿನಂತಿ ಮಾಡ್ತೀನಿ ಮತ್ತು ಪುರುಷರ ಸದಸ್ಯರು ಕೂಡ ಇವತ್ತು ಇಲ್ಲಿರ್ತಕ್ಕಂಥ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಬಹಳಷ್ಟು ಕಾಳಜಿ ತಗೋಬೇಕು, ಪ್ಲಾಸ್ಟಿಕ್ ಮುಕ್ತ ಭಾರತ ಬಗ್ಗೆ ಬಹಳಷ್ಟು ಕಾಳಜಿ ತಗೋಬೇಕು, ಪರಿಸರ ರಕ್ಷಣೆ ಮತ್ತು ಪರಿಸರ ರಕ್ಷಣೆ ಅಂದರೆ ಪ್ರತಿಯೊಬ್ಬರು ಒಂದು ಗಿಡ ಹಚ್ಚಿ ಬೆಳೆಸೋದು ಮತ್ತು ಅದು ಉಳಿಸೋದು ಈ ಕೆಲಸವನ್ನು ಮಾಡಬೇಕಾದ ನೀರಿನ ಮಹತ್ವ ಇರ್ಬೋದು, ಯೋಗ ಮಹತ್ವ ಇರ್ಬೋದು, ಈ ಎಲ್ಲರ ಪರವಾಗಿ ಒಂದು ದಿವಸ ಸಿಗಿರುವಂಥವೊಂದು ಎಲ್ಲರಿಗೆ ತಿಳಿ ಈ ಊರಲ್ಲಿ ನಿತ್ಯ ನಿರಂತರವಾಗಿ ಈ ಎಲ್ಲ ಕಾರ್ಯವನ್ನು ನಡಿಬೇಕಂತ ನಾನು ವಿನಂತಿ ಮಾಡ್ತೇನೆ. ಮತ್ತು ಇದೊಂದು ನನಗೆ ಒಂದು ವಿಶೇಷವಾದ ದಿನ ಅನಿಸ್ಬೋದು. ಯಾಕಂದ್ರೆ ಸದರ್ಗ ಬಂದ ನಂತರ ಇಷ್ಟೊಂದು ವಿಜೃಂಭಣೆ ಇದ್ದು ಪ್ರೀತಿ ವಿಶ್ವಾಸದಿಂದ ತಾವು ಬರಮಾಡಿಕೊಳ್ಳ್ರಿ, ಊರಲ್ಲಿ ಸುತ್ತಾಡಿ, ನಾವು ಪಾರ್ಲಿಮೆಂಟ್ ಮುಗಿದ ತಕ್ಷಣ ಭೇಟಿ ಕೂಡ ಬರಲಾಗಿದೆ. ಇದನ್ನು ನಿಮಿತ್ತ ಹಿಡ್ಕೊಂಡು ಎಲ್ಲರಿಗೂ ತಮ್ಮ ಕಷ್ಟ ಸುಖ ದುಃಖಗಳನ್ನು ಕೂಡ ಭಾಗಿಯಾಗೋದಾಯಿತು ಅಥವಾ ತಮ್ಮ ಭೇಟಿ ಆಗೋದಾಯಿತು, ಎಲ್ಲ ಕಾರ್ಯಗಳು ಒಂದೇ ಮುಗಿದಂಗೆ ಆಯ್ತದ ಅನಿಸ್ತದೆ. ಆದ ಕಾರಣ ಇನ್ನು ಮುಂದೆ ಕೂಡ ನಾನು ತಮ್ಮ ಯಾವ ಇವತ್ತು ಹೆಚ್ಚಿನ ಮತ ಕೊಟ್ಟು ನಾನು ಆರಿಸಿಕೊಟ್ಟಿದ್ದೇನೆ ಸಂಸದನಾಗಿ ಈ ಭಾಗದಿಂದ. ನಾನು ನನ್ನ ಸೌಭಾಗ್ಯ ಅನ್ನೋದು ಯಾಕಂದ್ರೆ ಒಂದು ಐತಿಹಾಸಿಕವಾದ ನಿರ್ಣಯದಲ್ಲಿ ಮೋದಿಜಿಯವ್ರ ಜೊತೆಗೆ ನಾನು ಕೂಡ ತಮ್ಮ ಪರವಾಗಿ ಕೈ ಎತ್ತಿದ್ದೇನೆ. ಇದೇ ನನ್ನ ಸೌಭಾಗ್ಯ ಅಂತ ತಿಳ್ಕೊಬೋದು. 170 ಕಿಲೋಮೀಟರ್ ಇರ್ಬೋದು ಅಥವಾ ತಿರುವಳ್ತದಾಗ ಇರ್ಬೋದು, ಜಯನೇರು ಹಲಭಾಗ ಒಂದು ವಿಶೇಷವಾಗಿರ್ಬೋದು, ಇಂಥ 10 ಹಲವಾರು 37 ಕಲಂಗಳು ಪಾಸ್ ಮಾಡುವಲ್ಲಿ ನಾನು ಕೂಡ ತಮ್ಮ ಪ್ರತಿನಿಧಿಯಾಗಿ ಇಲ್ಲಿ ಪಾಲ್ಗೊಂಡಲ್ಲ, ಅದು ನನ್ನ ಒಂದು ವಿಶೇಷ ಅನಿಸ್ಬೋದು ಅಥವಾ ನಿಮ್ಮಿಂದ ನಾನು ಪಡೆದ ಸೌಭಾಗ್ಯ ಅನುಭವ. ಆದ ಕಾರಣ ಇನ್ನು ಮುಂದೆ ಕೂಡ ನಾನು ತಮ್ಮ ಸೇವೆ ಮಾಡಲು ಯಾವಾಗಲೂ ಸಿದ್ಧಿದ್ದೇನೆ ಮತ್ತು ಇದೇ ಪ್ರೀತಿ ವಿಶ್ವಾಸ ಮುಂದೆ ಕೂಡಲಿ. ಈ ಒಂದು ಗಾಂಧೀಜಿಯ 150ನೇ ಜನ್ಮ ನಿಮಿತ್ತವಾಗಿ ಈ ಒಂದು ಪಾದಯಾತ್ರೆ ಹಮ್ಮಿಕೊಂಡಲ್ಲಿ ಇದು ಸಫಲ ಆಗಬೇಕಾದ ತಾವು ಮುಂದಿನ ದಿನಮಾನದಲ್ಲಿ ನೆಕ್ಕಿ ಎಲ್ಲರೂ ಸದನಗ ಗ್ರಾಮ ಆದರ್ಶ ಮಾಡಲು ಎಲ್ಲರೂ ಪ್ರಯತ್ನ ಪಡ್ತೀರಿ ಅಂತ ತಿಳಿದು ನನ್ನ. ಈ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಪಾಟೀಲ್, ಬಸವರಾಜ್ ಗುಂಡ್ಕಲೆ, ಚೇತನ್ ಪಾಟೀಲ್, ಆನಂದ್ ಪಾಟೀಲ್, ದರೆಪ್ಪ ಹವಾಲ್ದಾರ್, ಹೇಮಂತ್ ಶಿಂಗೆ, ಲಕ್ಷ್ಮೀಕಾಂತ್ ಹಾಲಪ್ನವರ್, ಪ್ರಶಾಂತ್ ಕರಂಗಳೆ, ಸಚಿನ್ ಪಾಟೀಲ್ ಹಾಗೂ ಸದಲ್ಗಾ ಪಟ್ಟಣದ ಎಲ್ಲ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು.